ನಿನಗೊಂದು ಒಳ್ಳೆ ಕ್ರೈಮ್ ಕತೆ ಹೇಳ. ಒಂದ್ ಮನೆಯಲ್ಲಿ ಎರಡು ಹೆಣ ಇತ್ತು. ಒಂದಕ್ಕೆ ಜೀವ ಇತ್ತು, ಒಂದಕ್ಕೆ ಜೀವ ಇರಲಿಲ್ಲ. ಆ ಜೀವ ಇರೋ ಹೆಣ ಆ ಜೀವ ಇಲ್ದಿರೋ ಹೆಣನ ಕೊಲೆ ಮಾಡ್ತಮ್ಮ. ತನ್ನ ಜೀವನನ ಕಾಪಾಡ್ಕೊಳ್ಳೋಕೆ ಬೇರೆ ದಾರಿನೇ ಇಲ್ಲದೆ ಕೊಲೆ ಮಾಡೋರ್ಗೂ ಇನ್ನೊಬ್ಬರನ್ನ ಕೊಲೆ ಮಾಡಿ ತಾನು ಬದುಕಬೇಕು ಅಂತ ಅನ್ಕೊಳ್ಳೋರ್ಗೆ ತುಂಬಾ ವ್ಯತ್ಯಾಸ ಇದೆ. ಒಂದು ಅಪರಾಧನ ಕಂಡುಹಿಡಿಯೋದಕ್ಕಿಂತ ಅದನ್ನ ಯಾವ ದೃಷ್ಟಿಯಲ್ಲಿ ನೋಡ್ತೀವಿ ಅನ್ನೋದೇ ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿಯ ಮುಖ್ಯವಾದ ಕರ್ತವ್ಯ ಅಂತ ನಾನು ಅನ್ಕೋತೀನಿ. ನೀನಿರೋ ಹೈಟ್ಗೆ ನಿಂತ ಜಾಗದಿಂದಾನೆ ಪೇಂಟ್ ಹೊಡೆದೆ ಅನ್ಕೋ, ಬೇಜಾನ್ ದುಡ್ಡು ಬರುತ್ತಪ್ಪ. ಈ ಪೊಲೀಸ್ ಕೆಲಸ ಎಲ್ಲ ಬೇಡ ಕಣಪ್ಪ. ಶುರು ಮಾಡೋಣ. ಮೇಲ್ಗಡೆಯಿಂದ ಒಂದು ಸೌಂಡ್ ಬರ್ತಿದೆ ಅಲ್ಲ, ಏನ್ ಸೌಂಡ್? ಏಯ್, ಒಂದು ಹುಡುಗಿ ರೂಮ್ ಅಲ್ಲಿ ಒಂದು ಹುಡುಗ ಇದ್ದಾನೆ ಅಂದ್ರೆ ವಿಜಯ ಪ್ರಕಾಶ್ ವಾಯ್ಸ ಬರುತ್ತೆ. ಸುತ್ತಿದ್ದಲಿದೆ ಮನವೇ ಮತ್ತುಟ್ಟಲು ಕಾರಣವೇ, ಚಿಗುರುತ್ತಿರೋ ಪ್ರೀತಿ ಕಂಡೇ ಇವಳಿಂದಾನೆ. ಆಪೋಸಿಟ್ ಪಾರ್ಟಿಯವ್ರಿಗೂ ಮೀಡಿಯಾದವ್ರಿಗೂ ಇದೊಂದು ಟಾಪಿಕ್ ಸಾಕು. ಹಲ್ವ ತರ ನಿಮ್ಮನ್ನ ಎತ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬ ಅಪರಾಧಿ ಎಲ್ಲಿರ್ತಾನೆ ಗೊತ್ತಾ? ನಮ್ಮನ್ನ ಕಾಪಾಡೋದಕ್ಕೆ ಒಬ್ಬ ಇದಾನೆ ಅಂತ ಅವ್ನು ಯೋಚನೆ ಮಾಡೋ ಜಾಗ. ಈ ಫೋಟೋದಲ್ಲಿರೋನು ಒಂದೇ ಒಂದು ಲಿಂಕ್ ಇಟ್ಕೊಂಡ್ ಬರ್ತಾ ಇದ್ದಾನೆ. ಇಲಿನ ಬೆನ್ನಟ್ಟಿರೋ ಹಾವ ಅಪಾಯನ, ಇಲ್ಲ ಹಾವಿನ ಬೆನ್ನಟ್ಟಿರೋ ಇಲಿ ಅಪಾಯನ? ಹಾವಿನ ಹಸುವು ಒಂದೇ ಒಂದು, ಆದ್ರೆ ಇಲಿ ಹಸುವು ಇಡೀ ಹೊಲ. ನಾನೊಂದು ಸೊಳ್ಳೆ, ನನ್ನ ಕೈಲಾದಷ್ಟು ಹೋರಾಡ್ತೀನಿ. ನಾಳೆ ಒಂದು ಕುರಿಮರಿಗೆ ತೊಂದರೆ ಆದ್ರೆ ಅದಕ್ಕಾದಷ್ಟು ಅದು ಹೋರಾಡುತ್ತೆ. ಒಂದು ದಿನ ಒಂದು ಸಿಂಹಕ್ಕೆ ತೊಂದರೆ ಆಗುತ್ತೆ. ಸೊಳ್ಳೆ, ಕುರಿ, ನಾಯಿ, ನರಿ ಎಲ್ಲವನ್ನೂ ಇವರು ಕೊಲ್ಲಬಹುದು, ಆದರೆ ಸಿಂಹನ ಮಾತ್ರ ಇವರಿಂದ ಕೊಲ್ಲೋಕ್ಕಾಗಲ್ಲ. ನಾನೊಬ್ಬ ಸಾಮಾನ್ಯ, ಹೋರಾಡಿಲ್ಲ ಅಂದ್ರೆ ನಮ್ಮನ್ನು ಸಾಯಿಸ್ಬಿಡ್ತಾರೆ.